ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಪ್ರವಾಸಕ್ಕೆ ಬಂದಿದ್ದು ಶಿರಸಿ ಹಾಗೂ ಯಲ್ಲಾಪುರ ನಡುವೆ ಇರುವಂತಹ ಹುಲ್ಗೋಲ್ ಹತ್ತಿರ ಇರುವ ಶಾಲ್ಮಲಾ ನದಿಯಲ್ಲಿರುವ ಸಹಸ್ರಲಿಂಗಗಳ ದರ್ಶನಕ್ಕೆ. ಇದು ಒನ್ ಡೇ ಪಿಕ್ನಿಕ್ಗೆ ಹೇಳಿ ಮಾಡಿಸಿದಂತಹ ತಾಣ. ತಾವು ಕೂಡ ತಪ್ಪದೆ ಇಲ್ಲಿಗೆ ಭೇಟಿ ನೀಡಬಹುದು. ಬನ್ನಿ, ಇಲ್ಲಿಯ ಸಹಸ್ರಲಿಂಗಗಳ ಬಗ್ಗೆ ತಿಳಿದುಕೊಳ್ಳಲು ಹೋಗೋಣ. ಇಲ್ಲಿ ಲೆಕ್ಕಕ್ಕೂ ಕೂಡ ಸಿಗದಷ್ಟು ಈಶ್ವರ ಲಿಂಗಗಳಿವೆ. ಪ್ರತಿಯೊಂದು ಈಶ್ವರ ಲಿಂಗದ ಮುಂದೆ ಬಸವಣ್ಣನ ಮೂರ್ತಿ ಇರುವುದು ಇಲ್ಲಿಯ ವಿಶೇಷತೆ. ಇದು ಶಿರಸಿಯಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ. ಬೇಸಿಗೆ ಕಾಲ ಶುರುವಾಗುತ್ತಿದ್ದಂತೆ ಇಲ್ಲಿಗೆ ಸಹಸ್ರಾರು ಜನ ಪ್ರವಾಸಿಗರು ಭೇಟಿಯನ್ನು ಕೊಡ್ತಾರೆ. ನೋಡಿ, ಪ್ರತಿಯೊಂದು ಕಲ್ಲಿನ ಮೇಲೂ ಕೂಡ ಶಿವಲಿಂಗ ಇರುವುದು ವಿಶೇಷತೆ. ಈಗ ಮಳೆಗಾಲ ಕಳೆದು ಸುಮಾರು 4-5 ತಿಂಗಳು ಕಳೆದು ಹೋಗಿದೆ. ಆದ ಕಾರಣ ನಮಗೆ ನಿಮಗೆಲ್ಲ ಈಗ ಶಿವಲಿಂಗದ ದರ್ಶನವನ್ನು ಮಾಡಲು ಅವಕಾಶ ಕೂಡ ಸಿಕ್ಕಿದೆ. ಇಲ್ಲಿಯ ನೀರು ತುಂಬ ಸ್ವಚ್ಛವಾಗಿದೆ ಕೂಡ. ಇಲ್ಲಿ ನೋಡಿ, ಎರಡು ಶಿವಲಿಂಗಗಳ ಮುಂದೆ ಬಸವಣ್ಣನ ಮೂರ್ತಿ ಇರುವುದು ವಿಶೇಷ. ಕಲ್ಲಿನಲ್ಲಿ ಕೆತ್ತಿದಂತಹ ಆನೆಯ ಮೂರ್ತಿ. ನೋಡಲು ತುಂಬ ಸುಂದರವಾಗಿದೆ. ತಾವು ಕೂಡ ಇಲ್ಲಿ ಭೇಟಿಯನ್ನು ನೀಡಬಹುದು.
ಇಲ್ಲಿದೆ ನೋಡಿ ಬೃಹದಾಕಾರದ ಬಸವಣ್ಣನ ಮೂರ್ತಿ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿ. ಥ್ಯಾಂಕ್ ಯು.